ಹುಣಸೂರು ತಾಲೂಕಿನ ಪೆಂಜಳ್ಳಿ ಸಮೀಪ ಆರು ಕಾಡಾನೆಗಳು ಹಿಂಡು ಬೀಡ್ಬಿಟ್ಟಿದ್ದು ಗ್ರಾಮಸ್ಥರು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿ ಸೋಮವಾರ ಕಾಡು ಕಟ್ಟುವಲ್ಲಿ ಸಫಲರಾಗಿದ್ದಾರೆ. ಹೌದು, ಒಂಬತ್ತೂರು ಗ್ರಾಮದ ಬಳಿ ಲಕ್ಷ್ಮಣ ತೀರ್ಥ ನದಿಯ ನಾಲೆಗೆ ಇಳಿದ ಆನೆಗಳ ಹಿಂಡು ರಭಸದಿಂದ ಹರಿಯುತ್ತಿರುವ ನೀರಿನ ನಡುವೆಯೇ ಓಡೋಕ್ ಶುರು ಮಾಡಿದೆ. ಕೆಲವೊಂದು ಆನೆಗಳು ನಾಲೆಯಿಂದ ಹೊರಬರೋಕೆ ಯತ್ನಿಸಿದ್ರು ಕೂಡ ಆಗದೆ ಮತ್ತೆ ನಾಲೆಗೆ ಇಳಿದಿದೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಸಿಸಿಎಫ್ ಮಹೇಶ್ ಕುಮಾರ್, ಎಲ್ಲ ಆನೆಗಳನ್ನ ಸುರಕ್ಷಿತವಾಗಿ ಕಾಡಿಗಟ್ಟಲಾಗಿದೆ, ಪೊಲೀಸರ ನೆರವಿನಿಂದ ಗುಂಪುಗೂಡಿದ್ದ ಗ್ರಾಮಸ್ಥರನ್ನ ಚದುರಿಸಲಾಗಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ಮುದ್ದಾದ ಆನೆಗಳ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ.